ಸೈಇಿನ ತರಗತಿಯಲ್ಲಿ ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನೂ ಪಥಮಾವುದೆಂದು ದಸೆ ದಶೆಗಳನ್ನು ನೋಡಿಸಲೇ ಶಿಥಿಲ ಮಾದ ಆವಯುವುದಳ್ಳಿಡಿದ ಮೈಯ ಬಿಡುಮಿಡಿಯಂ ವಿಕೃತಿಯನ್ನೆಣಸದೆ ಮಿಥಿಲೇಂದ್ರ ವಂಶದೊಳು ಜನಿಸಿ ರಘುಕುಲ ದಶರಥ ರೂಪನ ಸೊಸೆಯಾಗಿ ತನಗೆ ಈ ಕಟ್ಟಡವಿಯೊಳ ವ್ಯತಿಸುವಂತಾಯ್ತ ಕಟ ವಿಧಿಯೆಂದು ಹಳೆಬಿದಾಳು ಕಲ್ಮರಂ ಕರಗುವಂತೆ ಅಂದರೆ ಇಲ್ಲಿ ಪೃಥ್ವಿ ಆತ್ಮಜೆ ಭೂದೇವಿಯ ಮಗಳಾಗಿರ್ತಕ್ಕಂಥ ಸೀತಾದೇವಿ ತನ್ನನ್ನು ತಾನು ಚೇತರಿಸಿಕೊಂಡು ಇನ್ನು ನನಗೆ ದಾರಿ ಎಂದು ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಹೆಚ್ಚಾದಂತಹ ಒಂದು ಶಿಥಿಲಮಾದ ಆವಯುವಾದ ಅಂದರೆ ಬಲಹೀನವಾದ ಅಂಗಾಂಗಗಳು ಶಿಥಿಲಮಾದ ಅಂತಂದರೆ ಬಲಹೀನವಾದ ಆವಯುವಾದ ಅಂತಂದರೆ ಇಲ್ಲಿ ಅಂಗಾಂಗಗಳಾಗಿರ್ತಕ್ಕಂಥ ಧೂಳಿಡದ ಮಯ್ಯ ಅಂದರೆ ಧೂಳಿನಿಂದ ಮೆತ್ತಿರತಕ್ಕಂತಹ ದೇಹವನ್ನು ಧೂಳಿನಿಂದ ಮೆತ್ತಿರತಕ್ಕಂಥ ದೇಹವನ್ನು ಬಿಡುಮಿಡಿಯಂ ವಿಕೃತಿಯನ್ನು ಎಣಿಸದೆ ಅಂದರೆ ತನ್ನ ಕೂದಲಿನ ಮುಡಿ ಅಂತಕ್ಕಂಥದ್ದು ಬಿಚ್ಚು ಹೋಗಿರತಕ್ಕಂತಹ ಒಂದು ವಿಕಾರವನ್ನು ಸಹ ಲೆಕ್ಕಿಸದೆ ಅಂದರೆ ಇಲ್ಲಿ ಬಲಹೀನವಾದ ತನ್ನ ಅಂಗಾಂಗಗಳು ಮತ್ತು ಧೂಳಿನಿಂದ ಮೆತ್ತುಕೊಂಡಿರತಕ್ಕಂತಹ ತನ್ನ ದೇಹವನ್ನು ಮತ್ತು ಕೂದಲಿನ ಮುಡಿ ಬಿಚ್ಚು ಹೋಗಿರ್ತಕ್ಕಂತಹ ಒಂದು ವಿಕಾರವಾಗಿ ಕಾಣ್ತಾ ಇದ್ದರೂ ಸಹ ಇವು ಯಾವನ್ನೂ ಸಹ ಲೆಕ್ಕಿಸದೆ ಮಿಥಿಲೆಯಿಂದ ವಂಶದೊಳಗೆ ಜನಿಸಿ ಅಂದರೆ ಜನಕ ಮಹಾರಾಜನ ಅಂದರೆ ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಹುಟ್ಟಿ ದಶರಥ ಮಹಾರಾಜನ ಸೊಸೆಯಾಗಿ ಇದ್ದೂ ಸಹ ಇಂತಹ ಒಂದು ದಟ್ಟವಾದಂತಹ ಕಾಡಿನಲ್ಲಿ ನಾನು ಇರುವಂತೆ ಆಯ್ತಾ ಅಂತೇಳ್ಬಿಟ್ಟು ವತಿಸುವಂತಾಯ್ತಾ ಅಂದರೆ ದುಃಖ ಪಡುವಂತೆ ಆಯ್ತಾ ಅಂತೇಳ್ಬಿಟ್ಟು ವಿಧಿ ಯಾವುದು ಅಕಟ ಅಯ್ಯೋ ಇದು ಯಾವುದಪ್ಪ ವಿಧಿ ಹೇಳ್ಬಿಟ್ಟು ಕಲ್ಲು ಮತ್ತು ಮರಗಳ ಅಂತಕ್ಕಂಥದ್ದು ಕರಗುವಂತಹ ರೀತಿಯಲ್ಲಿ ಇಲ್ಲಿ ಸೀತಾದೇವಿ ಆಗಿರ್ತಕ್ಕಂಥ ದುಃಖವನ್ನು ಪಡ್ತಾಳೆ ಇದು ಹಿಂದಿನ ತರಗತಿಯಲ್ಲಿ ನೋಡಿದಂತಹ ಒಂದು ಪದ್ಯಭಾಗ ಈಗ ಮುಂದುವರಿಸೋದಾದರೆ ಹನ್ಯಗಂ ಮಕಕೆ ಯೂಪವ ನರಸುತ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ ವರೆಸಿ ನಡೆತಂದು ಕಾಡೋಳ್ ಓರ್ವಳೆ ಪುಗುಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಿಳಿದು ಗೀಷ್ಮ ಋತು ಬೆನ್ನೆನವ ಕಾಂತಾರದ ಅಧಿದೇವತೆ ಕಾಂತಾರದ ಆದಿದೇವತೆ ತಾನೆನ್ನಲ್ ಸನ್ನದ ಗದ್ಗದ ಕಂಠಿಯಾಗಿ ರೋಧಿಸುತ್ತಿದ್ದ ವೈದೇಹ್ಯಂ ಕಂಡನು ಅಂದರೆ ಇಲ್ಲಿ ಅನ್ಯಗಂ ಮಕಕ್ಕೆ ಯೂಪವನಸುತ್ತಾ ಬನಕೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆಡೆಸಿ ನಡೆತಂದ ಕಾಡೋಳೋರ್ವಳೆ ಪುಗಲ್ದೆಸಗಾಣದೆ ಅಂದ ಇಲ್ಲಿ ಅನ್ಯ ಮಗಕ್ಕೆ ಅನ್ಯಗಂ ಮಕಕ್ಕೆ ಅಂದರೆ ಇಲ್ಲಿ ಯಜ್ಞ ಪಶುವನ್ನು ಕಟ್ಟುವ ಮಕ ಅಂತಂದ್ರೆ ಯಜ್ಞ ಯೂಪ ಅಂತಂದರೆ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬ ಅಂದರೆ ವಾಲ್ಮೀಕಿ ಮಹರ್ಷಿಗಳಾಗಿರ್ತಕ್ಕಂಥವ್ರು ಇಲ್ಲಿ ಚಿತ್ರ ಕಾಣ್ತಾ ಇದೆ ನೋಡ್ಬೇಕು ನೀವು ಈ ವಾಲ್ಮೀಕಿ ಮಹರ್ಷಿಗಳಾಗಿರ್ತಕ್ಕಂಥವರು ತನ್ನ ಶಿಷ್ಯರ ಜೊತೆಗೂಡಿ ಹಿಂದೆ ಇದ್ದಾರೆ ನೋಡಿ ಶಿಷ್ಯರು ಈ ಶಿಷ್ಯರ ಜೊತೆಗೂಡಿ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ಹುಡುಕುತ್ತಾ ಅರಣ್ಯಕ್ಕೆ ಬರ್ತಾರೆ ಅರಣ್ಯಕ್ಕೆ ತಪೋಧನಂ ಅಂತಕ್ಕಂತಹ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಶ್ರೇಷ್ಠರಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ತರೋದಕ್ಕಾಗಿ ಅರಣ್ಯಕ್ಕೆ ಬರ್ತಾರೆ ಅರಣ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನೇ ಇಲ್ಲಿ ಅನ್ಯಗಂ ಮಕಕ್ಕೆ ಯೂಪವನ್ನು ಅರಸುತ್ತಾ ಅರಸುತ್ತಾ ಅಂದರೆ ಹುಡುಕುತ್ತಾ ಅಂದರೆ ಈ ಮಕ ಅಂತಂದ್ರೆ ಯಜ್ಞ ಯೂಪ ಅಂತಂದ್ರೆ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬ ಅಂತ ಕರೆದ್ವಿ ಸನ್ನತ ಅಂದರೆ ಪ್ರಸಿದ್ಧರಾಗಿರ್ತಕ್ಕಂಥ ತಪೋಧನಂ ವಾಲ್ಮೀಕಿ ತಪೋಧನ ತಪೋಧನಂ ಆಗಿರ್ತಕ್ಕಂತಹ ವಾಲ್ಮೀಕಿ ಮು ಮುನಿಗಳು ಮುನಿಗಳು ಇಲ್ಲಿ ಮಹರ್ಷಿಗಳಾಗಿರ್ತಕ್ಕಂಥವರು ತನ್ನ ಶಿಷ್ಯರ ಜೊತೆಗೂಡಿ ಆ ಅರಣ್ಯಕ್ಕೆ ಬರ್ತಾರೆ ಅಂತ ಅಂದರೆ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ಹುಡುಕುತ್ತಾ ತನ್ನ ಶಿಷ್ಯರೊಂದಿಗೆ ಸೇರಿ ಪ್ರಸಿದ್ಧರಾಗಿರ್ತಕ್ಕಂತಹ ತಪೋದನ ಅಂತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಆ ದಟ್ಟವಾದಂತಹ ಕಾಡಿಗೆ ಬರ್ತಾರೆ ಆ ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ಕಾಡೋಳ್ ಓರ್ವಳೆ ಪುಗಲ್ ದೇಶಗಾಣದೆ ಬನ್ನದಿಂ ಬಗೆಗಟ್ಟು ಪಾಡಿಳಿದ ಗ್ರೀಷ್ಮ ಋತು ಅಂದರೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ಒಬ್ಬಳೆ ದಿಕ್ಕು ತೋಚದೆ ಬನ್ನದಿಂ ಬಗೆಗೆಟ್ಟು ಅಂತಂದರೆ ಅತಿಯಾದಂತಹ ಒಂದು ದುಃಖದಿಂದ ದಿಕ್ಕು ತೋಚದಂತಹ ಸೀತಾದೇವಿ ಗ್ರೀಷ್ಮ ಋತುವಿನವ ಗ್ರೀಷ್ಮ ಋತು ಅಂತಂದರೆ ಬೇಸಿಗೆ ಕಾಲದಲ್ಲಿ ಬಸವಳಿದಂತಹ ಬೇಸಿಗೆ ಕಾಲಕ್ಕೆ ಬಸವಳಿದಂತಹ ಒಂದು ಕಾಂತಾರದ ದೇವಿ ಕಾಂತಾರದ ಹದಿದೇವತಿ ಅಂತಂದರೆ ಕಾಡಿನ ದೇವತಿಯಂತೆ ಬೇಸಿಗೆ ಕಾಲಕ್ಕೆ ಬವಳಿದಂತಹ ಬೇಸಿಗೆ ಕಾಲದಲ್ಲಿ ಬವಳಿದಂತಹ ಒಂದು ಕಾಂತಾರದ ದೇವಿಯಂತೆ ತಾನೆನ್ನಲ್ ಸಣ್ಣದ ಗದ್ಗದ ಕಂಟಿಯಾಗಿ ರೋದಿಸುತ್ತಿದ್ದ ವೈದೇಹಿ ಎಂ ಅಂದರೆ ಅಂದ್ರೆ ಅತಿಯಾಗಿ ರೋದಿಸುತ್ತಿದ್ದ ಗದ್ಗದ ಕಂಟೆ ತ ಒಂದು ಸರಿ ಚಿಕ್ಕ ಮಕ್ಕಳಾಗಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಆಳ್ತಾರೆ ನೋಡಿ ಅದನ್ನ ಸಣ್ಣದ ಗದ್ಗದ ಕಂಟೆ ಅಂತ ಕರಿತೀವಿ ರೋದಿಸುತ್ತಿದ್ದ ಅಂತಂದರೆ ದುಃಖವನ್ನು ಪಡುತ್ತಿದ್ದಂತಹ ವೈದೇಹಿ ವೈದೇಹಿ ಅಂತಂದ್ರೆ ವಿದೇಹ ರಾಜ್ಯದ ಅರಸಪುತ್ರಿ ಆಗಿರ್ತಕ್ಕಂತಹ ಸೀತಾದೇವಿಯನ್ನು ಕಾಣ್ತಾನೆ ಯಾರು ವಾಲ್ಮೀಕಿ ಮಹರ್ಷಿಗಳಾಗಿರ್ತಕ್ಕಂಥವರು ಸೊ ವಿದ್ಯಾರ್ಥಿಗಳು ಒನ್ಸಗೈನ್ ಅನ್ಯಗಮ್ ಮಕಕ್ಕೆ ಯೂಪೋ ನ ಬಣ್ಣಕ್ಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರು ಹೊರಡಿಸಿ ನಡೆ ತಂದು ಕಾಡೋಳವರ್ ಒಳಗೆ ಪುಗಲ್ದ ಸೆಗಾಣದೆ ಬಣ್ಣದಿಂ ಬಗೆಗೆಟ್ಟು ಪಾಡಿಳಿದು ಗೀಷ್ಮರುತು ಎನ್ನೆನವ ಕಾಂತಾರದ ಅಧಿದೇವತೆ ತಾನೆನ್ನಲ್ ಸಣ್ಣದ ಗದ್ಗದ ಕಂಠಿಯಾಗಿರೋದು ಸರುತ್ತಿದ್ದ ವೈದಿ ಹೆಂಕಣ್ಣನು ಅಂದರೆ ಯಜ್ಞ ಪಶುವನ್ನು ಕಟ್ಟುವಂತಹ ಅಂದರೆ ಪ್ರಸಿದ್ಧರಾಗಿರ್ತಕ್ಕಂತಹ ತಪೋದನಂ ಅಂತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ಹುಡುಕುತ್ತಾ ತನ್ನ ಶಿಷ್ಯರೊಂದಿಗೆ ಸೇರಿ ಆ ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ ದಿಕ್ಕು ತೋಚದಂತಹ ಅತಿಯಾದ ದುಃಖದಿಂದ ದುಃಖ ಪಡುತ್ತಿದ್ದಂತಹ ಆ ಸೀತಾದೇವಿಯನ್ನು ನೋಡ್ತಾನೆ ಆ ಸೀತಾದೇವಿಯನ್ನು ನೋಡಿದಾಗ ಹೇಗೆ ಪಾಡಿಳಿದು ಗೀಷ್ಮ ಋತು ಅಂತಂದರೆ ಬೇಸಿಗೆ ಕಾಲಕ್ಕೆ ಬೆವ ಬೆವರಿದಂತಹ ಬೇಸಿಗೆ ಕಾಲಕ್ಕೆ ಬಸವಳಿದಂತಹ ಕಾಂತಾರದಿ ಅದಿದೇವತೆ ಕಾಡಿನ ದೇವತೆಯಂತೆ ಸಣ್ಣದ ಗದ್ಗದ ಕಂಠಿಯಾಗಿ ಅಂದರೆ ಅತಿಯಾಗಿ ರೋಧಿಸುತ್ತಿದ್ದ ಅತಿಯಾಗಿ ದುಃಖವನ್ನು ಪಡುತ್ತಿದ್ದಂತಹ ವಿದೇಹ ರಾಜ್ಯದ ಅರಸಪುತ್ರಿ ಸೀತಾದೇವಿಯನ್ನು ನೋಡ್ತಾನೆ ಈ ಸೀತಾದೇವಿಯನ್ನು ನೋಡಿ ಏನು ಸಮಾಧಾನವನ್ನು ಪಡಿಸಿ ಆ ಮಹರ್ಷಿಗಳಾಗಿರ್ತಕ್ಕಂಥವರು ಸೀತಾದೇವಿಯನ್ನು ಕರೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾವು ಮುಂದಿನ ಪದ್ಯಭಾಗದಲ್ಲಿ ನೋಡೋಣ ಈ ತರಗತಿಗೆ ವಂದನೆಗಳು